ಲವ್ ಅಲ್ಲಿ ಇದ್ರೆ ಎಲ್ಲ ಲವ್ಲಿ ಆಗಿರುತ್ತೆ, ಅದಂತೂ ನಿಜ ಅಲ್ವಾ? ಕೊರೋನಾನ ಉಪಯೋಗಿಸ್ಕೊಂಡ್ರು ನೀವಿಬ್ರೆ, ಎಲ್ಲ ಒಳಗೆ ಸೇರ್ಕೊಂಡಿದ್ರು, ನೀವು ಅಂಡರ್ಗ್ರೌಂಡ್ ಕಾರ್ ಪಾರ್ಕಿಂಗ್ ಅಲ್ಲಿ ಸೇರ್ಕೊಂಡಿರಿ. ಕೊರೋನಾ ಏನಾದ್ರು ಉಪಯೋಗ ಆಗಿ ಒಂದು ಲವ್ ಸ್ಟೋರಿ ಆಗಿ ಲವ್ಲಿ ಅಂತ ಸಿನಿಮಾ ಬಂದ್ರೆ ಅದು ನಿಮ್ಮ ಇಬ್ಬರಿಂದಲೇ. ಸಿನಿಮಾದಲ್ಲಿ ಮಾತ್ರ ಇವನ್ ಹಿಂಗಿರೋದು, ಇಲ್ಲಿ ನೋಡಿ ಹೆಂಗಿದ್ದಾನೆ, ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಅಲ್ಲಿ ಗುರಾಯಿಸ್ತಾನೆ, ಇಲ್ಲಿ ಬಿಡೋದಿಲ್ಲ ಅಂತ. ಅವತ್ತಿಂದ ಇವತ್ತು ಇನ್ವಿಟೇಷನ್ ಕೊಡಕ್ ಬಂದಿದ್ದ ದೇವಸ್ಥಾನನೂ ಅವಳ ಹರಿಪ್ರಿಯನ್ ಇನ್ನೂ ಬಿಟ್ಟಿಲ್ಲ. ಅಲ್ಲ ಬಿಡಬೇಡಮ್ಮ, ಹಂಗೆ ಇರ್ರಿ, ಹೀಗೆ ಇರಬೇಕು. ಅದೇ ಲವ್ ಇಸ್ ಸೋ ಬ್ಯೂಟಿಫುಲ್, ಲವ್ ಇಸ್ ಬ್ಯೂಟಿಫುಲ್ ಅಂಡ್ ಲವ್ ಇಸ್ ವಂಡರ್ಫುಲ್ ಓನ್ಲಿ ವೆನ್ ವಿ ಆರ್ ಟುಗೆದರ್. ಇಬ್ಬರಲ್ಲಿ ಮಾತ್ರ ಅದು ಚೆಂದ. ಅದು ಮೂರನೇವ್ರಿಗೆ ಯಾವಾರೇ ಮೂರನೇವ್ರಿಗೆ ಎಂಟರ್ ಆದರೂ ಕೂಡ ಅದರ ಫೋಟೋ ಇತ್ತು. ಸೊ ಆಸ್ ಲಾಂಗ್ ಆಸ್ ಇವರ್ ಇನ್ ಲವ್, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಇನ್ ದಿಸ್ ವರ್ಲ್ಡ್. ಇನ್ನೇನು ಹೇಳೋದೆಲ್ಲ ನೀನೇ ಮಾತಾಡ್ಬಿಟ್ಟಿದ್ದೆ, ತುಂಬಾ ವಿಷಯ ನೀನೇ ಮಾತಾಡ್ಬಿಟ್ಟಿ ಅಲ್ವಾ? ಕತೆ ಬಗ್ಗೆ ಏನು ಮಾತಾಡಂಗಿಲ್ಲ. ಒಟ್ಟಿನಲ್ಲಿ ಒಂದ್ ಅನಿಸ್ತು ನನಗೆ, ಎಲ್ಲ ಹೊಸಬ್ರು ಸೇರ್ಕೊಂಡಿದ್ದಾರೆ, ಹೊಸಬ್ರಲ್ಲಿ ಒಂದ್ ಒಳ್ಳೆ ಉತ್ಸಾಹ ಇದೆ, ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಇದೆ. ಆ ಪ್ರೊಡ್ಯೂಸರ್ಸ್ ಯಾರು, ನೀವೆಲ್ಲ ಒಂದೇ ಡ್ರೆಸ್ ಹಾಕೊಂಡಿದ್ದೆಲ್ಲ ಒಂದೇ ತರ ಜೋಕರ್ಗಳ ತರ ಕಾಣಿಸ್ತಾರೆ. ಯಾರು ಬನ್ನಿ, ಯಾರು ಪ್ರೊಡ್ಯೂಸರ್, ಯಾರು ಯಾರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯಾರು, ನೀವೆಲ್ಲ ಒಳ್ಳೆ ಇವ್ರು ತರ ಯೂನಿಫಾರ್ಮ್. ನೀವು ಪ್ರೊಡ್ಯೂಸರಾ? ಪ್ರೊಡ್ಯೂಸರ್ ಯಾಕೆ ಬರಲಿಲ್ಲ? ನಮ್ಮನ್ನ ಇನ್ವೈಟ್ ಮಾಡಿ ಅವ್ರು ಹೊಟ್ಟೋದ್ರು, ನಾವು ಅವ್ರಿಗೋಸ್ಕರ ಬಂದಿರೋದು. ಚೆನ್ನಾಗಿದ್ದೀರಿ, ಇದು ನೀವೇನ್ರಿ? ನೀವು ಎಕ್ಸಿಕ್ಯೂಟ್ ದುಡ್ಡು ಎಷ್ಟು ಹಾಕಿದ್ದೀರಾ? ನೋಡಿ, ನಮ್ಮನ್ನ ಪ್ರೊಡ್ಯೂಸರ್ ಕಡೆ ಪ್ರೊಡ್ಯೂಸರ್ ಬಿಸಿ ಅಂತೆ. ನೋಡಯ್ಯ, ಆ ಪ್ರೊಡ್ಯೂಸರ್ ಕೋಸ್ಕರ ನಾವು ಬಂದಿದ್ದೀವಿ. ಏನಮ್ಮ, ನಾವ್ ಹೆಂಗ್ ಗೊತ್ತೇನ್ರಿ, ನಾವ್ ಹೀರೋಗಳೆಲ್ಲ ಇಲ್ಲಿ ಎಲ್ಲಾರ್ಗು ಎಲ್ಲಾರು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ. ಇವತ್ತಂತಲ್ಲ, ಅವತ್ತಿಂದಾನು ಕನ್ನಡ ಇಂಡಸ್ಟ್ರಿ ಅಲ್ಲಿ ಯಾರು ಹೀರೋ ಯಾವಾಗ ಕರೆದ್ರು ಹೋಗ್ತೀವಿ. ವಶಿಷ್ಠ ಕರೆದ್ರು ಹೋಗ್ತೀವಿ, ಉಪ್ಪಿ ಕರೆದ್ರು ಬರ್ತೀವಿ, ನಮಗ್ ಅವ್ರು ಕರೆದ್ರು ಬರ್ತಾರೆ, ಈ ತರ ನಾವು ಪ್ರತಿಯೊಬ್ರು ಎಲ್ಲಾರ್ಗು ಬರ್ತೀವಿ. ಸೊ ನಾವ್ ಬರೋದೇ ಒಂದ್ ಒಳ್ಳೆ ಉದ್ದೇಶ ಏನಂದ್ರೆ ಎಲ್ಲ ಒಳ್ಳೇದಾಗ್ಲಿ ಅನ್ನೋದು, ಎಲ್ಲಾರು ಒಂದೇ ಉದ್ದೇಶ. ಎಲ್ಲಾರು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೋಟೆಲ್ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಅನ್ಸಿದ್ದೇನು ಅಂದ್ರೆ, ನಮ್ಮನ್ನ ಡೈರೆಕ್ಟರ್ ನೋಡಿದೆ, ಸರ್ ನೀವೇ ಸರ್ ನನ್ಗೆ ಸ್ಫೂರ್ತಿ, ನೀವೇ ಸರ್ ನನ್ಗೆ ಅಂತ. ನೀನ್ ಹೇಳದೆ ಬೇಡ ಕಣೆ, ಫಸ್ಟ್ ಸ್ಟಾರ್ಟ್ ಯಾವಾಗ ಹುಡುಗಿ ಮೇಲೆ ಆಗ್ತಾ ಅವಾಗಲೇ ಗೊತ್ತಾಗೋಯ್ತು. ಅರ್ಧ ಗಂಟೆ ಆದ್ಮೇಲೆ ವಶಿಷ್ಠ ಬಂದ, ಅದು ಏನು ಗ್ರಹ ಹಾಯಿಸ್ಕೊಂಡು ಮಚ್ಚಿ ಇಟ್ಕೊಂಡು ಬರ್ತಾನೆ ಪಾಪ ಆ ಹುಡುಗಿ, ಗ್ರಹ ಆಡ್ತಾಳೆ ಇವನು, ಏನು ಇಲ್ಲ ಮುಂದಾನೆ. ಓಕೆ, ಲವ್ ಸ್ಟೋರಿ ಬಿಟ್ಬಿಟ್ಟು ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಸ್ ಆಲ್ಸೋ ವಂಡರ್ಫುಲ್, ಅದು ಉಪ್ಪಿ ಮಾಡಿ ತೋರಿಸಿದ್ರು ಅಲ್ವಾ? ಲವ್ ಅನ್ನೋದು ಹಿಂಗೆ ಹೇಳಿದ್ರು ಅಷ್ಟೇ, ಬದನೆಕಾಯಿ ಅಂತ ಹೇಳಿದ್ರು ಅಷ್ಟೇ, ನಂತರ ಹೇಳಿದ್ರು ಅಷ್ಟೇ, ಒಟ್ಟಿನ ಲವ್ ಇಂದೇ ತುಂಬ ನಡೆಯೋದು. ವಿತೌಟ್ ಲವ್ ನಥಿಂಗ್ ಹ್ಯಾಪನ್ಸ್ ಇನ್ ದಿಸ್ ವರ್ಲ್ಡ್. ಎಲ್ಲರೂ ನೀವು ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮಿಬ್ಬರು ಮೊದಲಿಗೆ ಬರೋಕ್ಕಾಗಲಿಲ್ಲ. ಸೊ ಐ ಟುಕ್ ಎ ಚಾನ್ಸ್ ಟು ಕಮ್ ಇನ್, ವಿಶ್ ಯು ಪೀಪಲ್ ಇಯರ್ ಆಲ್ ದ ಬೆಸ್ಟ್. ಇದೇ ತರ ನಗ್ನಗ್ತಾ ಯಾವಾಗಲೂ ಚೆನ್ನಾಗಿರಿ. ಈಗ ಹೆಂಗಿದ್ರು ಇನ್ನು 10 ವರ್ಷ ಆದ್ರೆ ಹೀಗೆ ನೋಡ್ಬೇಕು ನಿಮ್ಮನ್ನ. ಮಗು ಬಂದ ತಕ್ಷಣ ದೂರ ಆಗ್ಬಿಡ್ತಾರೆ ಎಲ್ಲರು, ಅದಾಗದೆ ಹಂಗೆ ಇರಿ. ಮಗು ಮಾಡಿದವ್ರು ಚಿಂತೆ ಇಲ್ಲ ಇವಾಗ ಆಕ್ಚುಲಿ. ಓಕೆ, ಆಲ್ ದಿ ಬೆಸ್ಟ್, ಆಲ್ ದಿ, ದೇವ್ರು ಒಳ್ಳೇದು ಮಾಡಲಿ. ಸರಿ, ಇನ್ನು ಈ ಬಾಯಿಗೆ ಬರಲ್ವಲ್ಲ, ಇದು ಅಬೋ ವನಸ ಏನ್ ಹಂಗಂದ್ರೆ? ಹೌದಾ, ಓಕೆ, ಅದೇನ ಗೊತ್ತಿಲ್ಲ ನಮಗೆ, ಜಾತಕ ನಕ್ಷತ್ರ ಎಲ್ಲ ಗೊತ್ತಿಲ್ಲ. ಓಕೆ, ಇನ್ಯಾವ ಅಬೋ ವನಸಾಗೆ ನಿಮಗೆ ಸ್ಟೆಫಿ, ಯಾ ಆಲ್ ದಿ ಬೆಸ್ಟ್ ಟು ಯು ಆಲ್ಸೋ, ಯು ಲುಕಿಂಗ್ ನೈಸ್ ಅಂಡ್ ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಪ್ರೊಡಕ್ಷನ್, ಎಲ್ಲ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ವಸಿಷ್ಠ ಸರ್ ಮತ್ತೆ ಹರಿಪ್ರಿಯಾ ಮ್ಯಾಮ್ ಪ್ಲೀಸ್.